2019 ಕ್ವಶನ್ ಪೇಪರ್ ಅಲ್ಲಿ ನೋಡಿ, ನಾವು 2020 ಮಾಡಿದ್ವಿ, 21 ಮಾಡಿದ್ವಿ. 2019 ಕ್ವಶನ್ ಪೇಪರ್ ಅಲ್ಲಿ ಯಾವ ತರ ಇದೆ? 2019 ಅಲ್ಲಿ ಗಿವನ್ ಬಿಲೋ ಇಸ್ ದ ಫಿಗರ್ಸ್ ಆಫ್ ಪ್ರೊಡಕ್ಷನ್ ಇನ್ ಟರ್ಮ್ಸ್ ಆಫ್ ಶುಗರ್ ಶುಗರ್ ಫ್ಯಾಕ್ಟರಿ ಫಿಟೆಸ್ಟ್ ರೈಟ್ ಲೈನ್ ಶೋ ಆಕ್ಚುಯಲ್ ಅಂಡ್ ಟ್ರೆಂಡ್ ವ್ಯಾಲ್ಯೂಸ್ ಮತ್ತೆ ಎಸ್ಟಿಮೇಟ್ ಫಾರ್ 2013 ಇಯರ್ ಅಂತ ಹೇಳಿದ್ದಾರೆ. ಅವನು 1, 2, 3, 4, 5, 6, 7, 8 ಇಯರ್ಸ್ ಕೊಟ್ಟಿದ್ದಾರೆ, ಈವನ್ ಅಬ್ಸರ್ವೇಷನ್ಸ್ ಕೊಟ್ಟಿರ್ತಾನೆ. ಸೊ ಎನ್ ಇಸ್ ಈಕ್ವಲ್ಸ್ ಟು 8 ಆಗುತ್ತೆ. ಇದನ್ನ ಟೋಟಲ್ ಇದನ್ನ ವೈ ಅಂತ ಅನ್ಕೋಣ. ಟೋಟಲ್ ಪಡೆದ್ರೆ 18, 20, 26, 27, 28, 29, 30, 41, 42, 45, 46, 47, 48, 49, 50. ಕರೆಕ್ಟಾ? 1396. ಸೊ ಎ ವ್ಯಾಲ್ಯೂ ಬಂತು. ಸಮೇಷನ್ ವೈ ಡಿವೈಡೆಡ್ ಬೈ ಎನ್, 1396 ಡಿವೈಡೆಡ್ ಬೈ 8, 174.50. ಎ ವ್ಯಾಲ್ಯೂ ಬಂತು. ಈಗ ಬಿ ವ್ಯಾಲ್ಯೂ ಬೇಕು, ಕರೆಕ್ಟಾ? ಬಿ ಇಸ್ ಈಕ್ವಲ್ಸ್ ಟು ಸಮೇಷನ್ ಎಕ್ಸ್ ವೈ ಡಿವೈಡೆಡ್ ಬೈ ಸಮೇಷನ್ ಎಕ್ಸ್ ಸ್ಕ್ವೈರ್, ಕರೆಕ್ಟಾ? ಈಗ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯಬೇಕು. ಎಕ್ಸ್ ವ್ಯಾಲ್ಯೂ ಮಾಡಬೇಕು ಅಂತ ಹೇಳಿದ್ರೆ ಓಕೆನಾ, ನಾವ್ ಏನ್ ಮಾಡಬೇಕು ಅಂತ ಹೇಳ್ತೇವೆ. ಓಕೆ, ಈಗ ಇಲ್ಲಿ ನಮ್ಗೆ 1, 2, 3, 4, 5, 6, 7, 8 ಕೊಟ್ಟಿದ್ದಾರೆ, ಅಂದ್ರೆ ಈವನ್ ಅಬ್ಸರ್ವೇಷನ್ಸ್ ಕೊಟ್ಟಿದ್ದಾರೆ. ನಾವು ಸೆಂಟರ್ ನ ಏನ್ ಫಿಕ್ಸ್ ಮಾಡುವುದು ಅಂದ್ರೆ ಫಸ್ಟ್ ತ್ರೀ ಲಾಸ್ಟ್ ತ್ರೀ ಬಿಟ್ರೆ 2008-9 ಇದು ಮೈನಸ್ ಒನ್, ಇದು ಪ್ಲಸ್ ಒನ್ ಅನ್ಕೊಂಡ್ರೆ ಇದು 3, 5, 7, +3, +5, +7, ಕರೆಕ್ಟಾ? ಸ್ಕ್ವೇರ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಮಾಡ್ಕೊಂಡ್ರೆ 49, 25, 9, 1, 1, 9, 25, 49 ಎಷ್ಟು ಬರುತ್ತೆ? 168 ಆ ಅವಾಗ ಮಾಡಿದ್ ನಾಲ್ಕೇ ಇತ್ತು. ಓಕೆನಾ? ಈಗ ಎಕ್ಸ್ ವೈ ಮಾರ್ಕ್, ಎಕ್ಸ್ ಇಂಟು ವೈ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ 150 × 7 1050 ಪ್ಲಸ್ ಇಂಟು ಮೈನಸ್ ಮೈನಸ್ 770 ಪ್ಲಸ್ ಇಂಟು ಮೈನಸ್ ಮೈನಸ್ ಇದಾ 70 528 ಇದು ಮೈನಸ್ 188 ಇದು ಪ್ಲಸ್ 170 1,000 260 ಈಗ ಈ ಪ್ಲಸ್ ಎಲ್ಲ ಆಡ್ ಮಾಡಿ, ಈ ಮೈನಸ್ ಎಲ್ಲ ಆಡ್ ಮಾಡಿ, ಪ್ಲಸ್ ವ್ಯಾಲ್ಯೂಸ್ ಎಷ್ಟು ಮೈನಸ್ ವ್ಯಾಲ್ಯೂಸ್ ಎಷ್ಟು ಬರುತ್ತೆ? 2,520 ಕರೆಕ್ಟಾ? ಈಗ 420 ಡಿವೈಡೆಡ್ ಬೈ 168 ನೀವು ಕನ್ಫ್ಯೂಸ್ ಆಗಿ ನಂದು ಕನ್ಫ್ಯೂಸ್ ಮಾಡಿ. ಎ ವ್ಯಾಲ್ಯೂ ಬಂತು, ಬಿ ವ್ಯಾಲ್ಯೂ ಬಂತು. ಈಗ ಫಾರ್ಮುಲಾ ಹಾಕೊಳ್ಳಿ, ಎ ಪ್ಲಸ್ ಬಿ ಎಕ್ಸ್. ಎ ವ್ಯಾಲ್ಯೂ ಈಸ್ 174.50. ಡಿ ವ್ಯಾಲ್ಯೂ 2.50
ಎಲ್ಲದಕ್ಕೂ 2.50. ಕರೆಕ್ಟಾ? ಇಂಟು ಮೈನಸ್ ಸೆವೆನ್, ಮೈನಸ್ ಫೈವ್, ಮೈನಸ್ ತ್ರೀ, ಮೈನಸ್ ತ್ರೀ, ಮೈನಸ್ ಒನ್, ಪ್ಲಸ್ ಒನ್, ಪ್ಲಸ್ ಒನ್, ಪ್ಲಸ್ ತ್ರೀ, ಫೈವ್, ಸೆವೆನ್. ಕರೆಕ್ಟ್ ಏನಪ್ಪ? ಈಗ ಇಷ್ಟಕ್ಕೂ ಬ್ರಾಕೆಟ್ಸ್ ಹಾಕೊಳ್ಳಿ, ಸೊ ದಟ್ ಕನ್ಫ್ಯೂಷನ್ ಆಗಲ್ಲ. ಓಕೆನಾ? ಈಗ ನಮಗೆ 174.50 ಇದು ಹಾಗೆ ಇರ್ಬೋದು, ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ 2.50 ಇಂಟು ಸೆವೆನ್, 17.50 ಎಷ್ಟು ಬರುತ್ತೆ? ನೆಕ್ಸ್ಟ್ 174.50 ಪ್ಲಸ್ ಇಂಟು ಮೈನಸ್ ಮೈನಸ್ ಇದು 12.5. ಕರೆಕ್ಟಾ? ಅಲ್ಲಿ ಎಷ್ಟು ಬರುತ್ತೆ? 162. ಇದು 174.50 ಪ್ಲಸ್ ಇಂಟು ಮೈನಸ್ ಮೈನಸ್ ಇದು 7.50. ಕರೆಕ್ಟ್ ಏನಪ್ಪ? ಎಷ್ಟು ಬರುತ್ತೆ? 167. 174. ಪ್ಲಸ್ ಇಂಟು ಮೈನಸ್ ಮೈನಸ್ 2.50 172. ಕರೆಕ್ಟಾ? ಈಗೆಲ್ಲ ಆಡ್ ಮಾಡ್ಕೊಂಡು ಹೋಗೋಣ. ಪ್ಲಸ್ 2.50 ಅಂದ್ರೆ ಎಷ್ಟು ಬರುತ್ತೆ? 177. 174.50 ಪ್ಲಸ್ 7.50 182. 174.50 ಪ್ಲಸ್ 12.50 187. 174.50 ಪ್ಲಸ್ 17.50 192. ಕರೆಕ್ಟ್ ಏನಪ್ಪ? ನೋಡಿ ಎಲ್ಲ ಇನ್ಕ್ರೀಸ್ ಆಗ್ತಾ ಇದೆ. ಇದನ್ನೇ ನಾವು ಟ್ರೆಂಡ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಇದು ಆಕ್ಚುಯಲ್ ವ್ಯಾಲ್ಯೂಸ್. ಓಕೆನಾ? ನಮಗೆ ಆಕ್ಚುಯಲ್ ವ್ಯಾಲ್ಯೂಸ್ ಬಂತು, ಟ್ರೆಂಡ್ ವ್ಯಾಲ್ಯೂಸ್ ಬಂತು. ಅವನ್ ಕೇಳಿರ್ತಕ್ಕಂತ ಎರಡನೇ ಕ್ವಶನ್ ಗೆ ಆನ್ಸರ್ ಬಂದಿದೆ. ಫಿಟ್ಟೆಸ್ಟ್ ರೈಟ್ ಲೈನ್ ಅಂತ ಹೇಳಿದಾನೆ, ಅದನ್ನ ಗ್ರಾಫ್ ಅಲ್ಲಿ ತೋರಿಸ್ಬೇಕು. ಮೂರನೇ ಕ್ವಶನ್ ಎಸ್ಟಿಮೇಟ್ ಫಾರ್ 2013 ಅಂತ ಹೇಳಿದ್ದಾನೆ. 12 ಅಲ್ಲಿ ನಮ್ಗೆ ಪ್ಲಸ್ 7 ಇದೆ, 2013 174.50 2.50 ಇಂಟು 9 ಆಗುತ್ತೆ. ಕರೆಕ್ಟಾ? ಆಗ 174.50 ಪ್ಲಸ್ 9 ಮಾಡಿದ್ರೆ ಎಷ್ಟಪ್ಪ ಬರುತ್ತೆ? 22.50 197. ಕರೆಕ್ಟಾ? ಇದೇ ಅವನ್ ಕೇಳಿರೋ ಮೂರನೇ ಕ್ವಶನ್ ಗೆ ಆನ್ಸರ್. ಇಷ್ಟ ಮಾಡಿದ್ರೆ ಎಷ್ಟು? 14 ಮಾರ್ಕ್ಸ್. ಕ್ಲಿಯರಾ? ಬರ್ಬೋದು.